ನಮಸ್ತೆ, ಇದು ನಮ್ಮನೆ ಅಡುಗೆ ಚಾನೆಲ್. ನಾನೀಗ ನಿಮಗೆ ಒಂದು ಆರೋಗ್ಯಕರವಾಗಿರೋ ಜ್ಯೂಸ್ ಮಾಡೋದು ಹೇಳ್ಕೊಡ್ತೀನಿ. ಅದೇನಪ್ಪ ಅಂದರೆ ಸೋರೆಕಾಯಿ ಜ್ಯೂಸು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳೋಣ. ಸೋರೆಕಾಯಿ, ಬೆಲ್ಲ, ಪುದೀನ, ಸೋಂಪು, ಈ 5 ಐಟಮ್ ಇದ್ದರೆ ಸಾಕು ಜ್ಯೂಸ್ ಮಾಡ್ಕೋಬೋದು. ಒಂದು ಸೋರೆಕಾಯಿನ 4-5 ದಿನ ಉಪಯೋಗಿಸ್ಬೋದು. ಕಾಲು ಭಾಗ ಸೋರೆಕಾಯಿ ತೊಗೊಳ್ಳೋಣ ಒಂದು ಗ್ಲಾಸ್ ಜ್ಯೂಸಿಗೆ. ಅದು ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣ ಹೋಳ್ ಮಾಡಿಕೊಂಡು ಒಂದು ಜ್ಯೂಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಬೆಲ್ಲ, ನಾನಿಲ್ಲಿ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ, ಬೆಲ್ಲ ಬೇಕಾದ್ರೆ ಹಾಕ್ಕೋಬೋದು. ಪುದೀನ ಸೊಪ್ಪು, ಒಂದು 1/4 ಸ್ಪೂನು ಸೋಂಪು ಹಾಕ್ಕೊತ ಇದ್ದೀನಿ. ಇದಿಷ್ಟನ್ನು 1 ಗ್ಲಾಸ್ ನೀರು ಹಾಕಿ ನೀಟಾಗಿ ಗ್ರೈಂಡ್ ಮಾಡೋಣ. ಪುದೀನ ಮತ್ತು ಸೋಂಪು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಜ್ಯೂಸು. ಈ ಜ್ಯೂಸ್ನ ಫಿಲ್ಟರ್ ಮಾಡಬೇಕಾದ್ರೂ ಕುಡಿಬೋದು, ಇಲ್ಲ ಹಾಗೆ ಬೇಕಾದರೂ ಕುಡಿಬೋದು. ಈ ಜ್ಯೂಸ್ ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ವೆಯ್ಟ್ ಲಾಸ್ ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇರೋ ಈ ಜ್ಯೂಸ್ನ ನಾವೆಲ್ಲ ಮಾಡ್ಕೊಂಡು ಕುಡಿಯೋಣ. ಇದ್ರ ಜೊತೆಗೆ ನಾನು ಒಂದು ಸಿಂಪಲ್ ಹೆಲ್ತ್ ಟಿಪ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಏನಂದರೆ, ತಾಮ್ರದ ಪಾತ್ರೆ, ಮನೆಯಲ್ಲಿ ತಾಮ್ರದ ಬಿಂದಿಗೆ ಅಥವಾ ಒಂದು ಮಗ್ಗು ಯಾವುದಾದ್ರೂ ಇದ್ದಿರುತ್ತಲ್ವ, ಇಲ್ಲಾಂದರೆ ಈ ಥರ ಇರೋ ಒಂದು ಮಗ್ ತಗೊಳ್ಳಿ. ಅದಕ್ಕೆ ನೀರು ಸ್ಟೋರ್ ಮಾಡಿಟ್ಕೊಳ್ಳಿ. ಯಾವಾಗಲೂ ನೀರು ಕುಡಿಬೇಕಾದ್ರೆಲ್ಲ ಅದರಲ್ಲಿರೋಂಥ ಸ್ಟೋರ್ ಆಗಿರೋಂಥ ನೀರನ್ನ ಕುಡಿತಾ ಬನ್ನಿ. ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಇನ್ನೂ ಒಳ್ಳೆಯದು. ಈ ನೀರು ಕುಡಿಯೋದ್ರಿಂದ ಬಾಡಿಗೆ ಒಳ್ಳೆ ಮಿನರಲ್ಸ್ ಸಿಗುತ್ತೆ, ಒಳ್ಳೆ ಎನರ್ಜಿ ಸಿಗುತ್ತೆ. ನಮ್ಮ ಹಿರಿಯರೆಲ್ಲ ಅವಾಗೆಲ್ಲ ತಾಮ್ರ, ಕಂಚು, ಹಿತ್ತಾಳೆ ಈ ಥರ ಮೆಟೀರಿಯಲ್ಸ್ನೇ ಬಳಸ್ತಾ ಇದ್ರು. ನಾವೆಲ್ಲ ಇವಾಗ ಅದನ್ನೆಲ್ಲ ಬಳಸೋದೇ ಇಲ್ಲ. ಇದೆಲ್ಲ ಬಳಸೋದ್ರಿಂದ ಒಳ್ಳೆಯದು. ನಮ್ಮ ಹಿರಿಯರ ಜೀವನ ಶೈಲಿನ ನಾವು ಪೂರ್ತಿ ಅಳವಡಿಸ್ಕೊಳ್ಳಿಲ್ಲ ಅಂದರೆ ಸ್ವಲ್ಪನಾದರೂ ಅಳವಡಿಸ್ಕೊಳ್ಳೋಣ. ಎಲ್ಲರೂ ಆರೋಗ್ಯವಾಗಿರೋಣ.